ಪೊಲೀಸರು ಜಾರ್ಕಿಹೊಳಿ ಬಂಧನಕ್ಕೆ ರೆಡಿ ಇದ್ದಾರೆ, ಆದ್ರೆ ಸರ್ಕಾರ ತನಿಖೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ಜಗದೀಶ್ ಆಡಿದ್ದಾರೆ. ಪೊಲೀಸರು ಜಾರ್ಕಿಹೊಳಿ ಬಂಧನಕ್ಕೆ ರೆಡಿ ಇದ್ದಾರೆ, ಆದ್ರೆ ಪೊಲೀಸ್ ತನಿಖೆಗೆ ಸರ್ಕಾರ ಬಿಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಯುವತಿ ಪರ ವಕೀಲ ಜಗದೀಶ್. ಮುಖ್ಯಮಂತ್ರಿಗಳೇ, ಆರೋಪಿನ ನಿರಪರಾಧಿ ಅಂತ ತೋರಿಸಬೇಡಿ, ಸಿಎಂ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗತ್ತೆ. ಸರ್ಕಾರದ ವಿರುದ್ಧ ಯುವತಿ ಪರ ವಕೀಲ ಜಗದೀಶ್ ಅವರು ಕಿಡಿ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಯ ವಿರುದ್ಧ ತನಿಖೆ ಮಾಡಲಿಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಡ್ತಾ ಇಲ್ಲ. ಪೊಲೀಸರು ಜಾರ್ಕಿಹೊಳಿ ಬಂಧನಕ್ಕೆ ಸಿದ್ಧರಿದ್ರೂ ಕೂಡ ಸರ್ಕಾರ ಬಿಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಜಗದೀಶ್. ಆರೋಪಿಯನ್ನ ಬಂಧಿಸಿದ ಒಂದೇ ಅಂತಲ್ಲ, ಆರೋಪಿಯ ಜೊತೆ ಪ್ಯಾರಲೇ ಒಂದು ಮೆಡಿಕಲ್ ಆಗಿರ್ಬೋದು, ಎವಿಡೆನ್ಸ್ ಇಂಟ್ರಾಗೇಷನ್ ಆಗಿರ್ಬೋದು, ಎಲ್ಲಾ ಪ್ರೋಸೆಸ್ಗಳು ಆರೋಪಿಯ ಪರವಾಗಿ ಈಗ ತಡೆ ನಿಂತಿದೆ. ಬರೀ ನಮ್ಮ ಸಂತ್ರಸ್ತೆಯ ಒಂದು ವಿಚಾರವಾಗಿನೇ ತನಿಖೆ ನಡೀತಾ ಇದೆ ಹೊರತು ಆರೋಪಿಯನ್ನ ಕರೆಸೋದಿಲ್ಲ. ನಾಳೆ ಎಸ್ಐಟಿ ಅವ್ರು ಕರೆದಿದ್ದಾರೆ, ನಾಳೆ ಏನೋ ಬಂದಾಗ ಆತನನ್ನ ಅರೆಸ್ಟ್ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ವಿಚಾರ. ಮಾನ್ಯ ಸಿಎಂ ಯಡಿಯೂರಪ್ಪನವರು ಈ ಒಂದು ಆರೋಪಿನ ಚುನಾವಣೆ ಪ್ರಚಾರ ಕರೀತಾರೆ, ನನ್ನ ತಿಳಿದ ಮಟ್ಟಿಗೆ ಅವರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ಆಲ್ರೆಡಿ ಏನೋ ಯಡಿಯೂರಪ್ಪನವರು ಈ ಒಂದು ಆರೋಪಿನ ನಿರಪರಾಧಿ ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇದಾರೆ. ದಯಮಾಡಿ ರಾಜ್ಯದ ಜನತೆಗೆ ಕೆಟ್ಟ ಸಂದೇಶವನ್ನು ಕೊಡಬೇಡಿ. ಆರೋಪಿಯನ್ನ ನಿರ್ದಕ್ಷಿಣವಾಗಿ ಅರೆಸ್ಟ್ ಮಾಡಲು ಪೊಲೀಸರು ರೆಡಿ ಇದ್ದಾರೆ. ಪೊಲೀಸ್ ಆರ್ ರೆಡಿ ಟು ಹೆಲ್ಪ್. ಪೊಲೀಸರು ನಿರ್ದಕ್ಷಿಣವಾಗಿ ಕೆಲಸ ಮಾಡಲು ಅರೆಸ್ಟ್ ಮಾಡಲು ಸರ್ಕಾರ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ದಟ್ ಈಸ್ ವಾಟ್ ಆಮೇಲೆ ಬೀಯಿಂಗ್ ಎ ಸಿಎಂ ಇದಕ್ಕೆ ಪ್ರಚಾರಕ್ಕೆ ಬನ್ನಿ ಅಂತಂದ್ರೆ ಇಂಡೈರೆಕ್ಟ್ಲಿ ಯಡಿಯೂರಪ್ಪನವರು ಮಾಧ್ಯಮಗಳ ಮುಖಾಂತರ ಆರೋಪಿನ ಅರೆಸ್ಟ್ ಮಾಡಬೇಡಿ ಅಂತ ಪೊಲೀಸರಿಗೆ ಒತ್ತಡವನ್ನು ಹೇಳ್ತಾ ಇರೋದು ಬಹಿರಂಗವಾಗಿ ಕಾಣಿಸ್ತಾ ಇದೆ. ಅದನ್ನ ತನಿಖಾಧಿಕಾರಿಗಳು, ಎಸ್ಐಟಿ ಮತ್ತೆ ಯಡಿಯೂರಪ್ಪ ಅವರು ಹೇಳ್ಬೇಕೀಗ. ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಹೇಳಬೇಕು, ಸ್ಪಷ್ಟಪಡಿಸ್ಬೇಕು. ಈಗ ಅವರಿಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ, ಅವರು ಕಾಂಗ್ರೆಸ್ ಅವರು ಹಂಗೆ ಮಾಡಿರಲಿಲ್ವಾ, ಇದೇ ಥರ ಮಾಡಿದ್ರ. ಯಡಿಯೂರಪ್ಪ ಅವರು ರಮೇಶ್ ಜಾರಕಿಹೊಳಿ ನಿರ್ದೋಷಿಯಾಗಿ ಇನ್ನೂ ತನಿಖೆ ವಿಚಾರಣೆನೇ ಪೂರ್ಣಗೊಂಡಿಲ್ಲ, ಇನ್ನೂ ಯುವತಿಯ 161 ಹೇಳಿಕೆಯ ಪೂರ್ಣ ಇದೇ ಮುಗ್ದಿಲ್ಲ, ಇನ್ನೂ ತನಿಖೆ ಪ್ರೋಸೆಸ್ಸಲ್ಲಿದೆ. ಈ ಸಂದರ್ಭದಲ್ಲೇ ಯಡಿಯೂರಪ್ಪ ಹೇಗೆ ಹೇಳ್ತಾರೆ ಇದನ್ನು, ಇದು ತೀವ್ರವಾದಂತಹ ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ಗಂಭೀರವಾದಂಥ ವಿಚಾರ. ಒಬ್ಬ ಅತ್ಯಾಚಾರ ಆರೋಪಿಗೆ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಸಪೋರ್ಟಿಗೆ ನಿಂತ್ಕೊತಾರೆ ಅಂದರೆ ಸಂತ್ರಸ್ತ ಯಾರ ಹತ್ರ ಹೋಗಬೇಕು? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ರಮೇಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ರಕ್ಷಣೆ ಮಾಡುವಂಥದ್ದಲ್ಲ. ಸ್ವತಃ ಯಡಿಯೂರಪ್ಪ ಅವರೇ ಈ ರೀತಿ ನಿಂತ್ಕೊತಾರೆ ಅಂದರೆ ಖಂಡಿತವಾಗ್ಲೂ ನಮಗೆ ಈ ಎಸ್ಐಟಿ ಮೇಲೆ, ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಅಪನಂಬಿಕೆ ಬರುತ್ತೆ, ರಾಜ್ಯದ ಜನರಿಗೆ ಅಪನಂಬಿಕೆ ಬರುತ್ತೆ. ಯಡಿಯೂರಪ್ಪ ಅವರು ಅದನ್ನು ಸ್ಪಷ್ಟಪಡಿಸ್ಬೇಕು. ನಮ್ಮ ಮೇಲೂ ಸಹ ತೇಜೋವಧೆಗಳ ಮೇಲೆ ತೇಜೋವಧೆಗಳನ್ನ ಏನೋ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ನಾನು ಕ್ಲಾರಿಫಿಕೇಶನ್ಗಳನ್ನು ಕೊಟ್ಕೋ ಬರ್ತಾ ಇದ್ದೀರಿ. ಈ ಕೇಸಿನಲ್ಲಿ ದೆಲ್ಲಿ ಬಾರ್ನಿಂದ ವಕೀಲರಾದಂಥ ನಾನು ಮತ್ತು ಕರ್ನಾಟಕದ ಬಾರ್ನಿಂದ ಇಬ್ಬರು ಅಡ್ವೊಕೇಟ್ಗಳು, ಒಂದು ಮಂಜುನಾಥ್ ಆರೋ ಜೊತೆಯಲ್ಲಿ ಸಿದ್ದರಾಜು ಅಂತ ಇಬ್ಬರು ಅಡ್ವೊಕೇಟ್ಗಳು ವಕಾಲತ, ಒಟ್ಟು 3 ಜನ ಅಡ್ವೊಕೇಟ್ಗಳು ಇಲ್ಲಿ ವಕಾಲತನ ಹಾಕಿದ್ವಿ. ಅಲ್ಲ, ವಕಾಲತ್ ಹಾಕಿದ್ದೀವಿ, 1 ಫ್ರಮ್ ಡೆಲ್ಲಿ ಆ್ಯಂಡ್ 2 ಫ್ರಮ್ ಏನೋ ಕರ್ನಾಟಕ. ಓಕೆ, ವಿರೋಧಿಗಳು ಸಾವಿರ ಮಾತಾಡಲಿ, ಏನೋ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಇಫ್ ಅಟ್ ಆಲ್ ದೇ ಹ್ಯಾವ್ ಎನಿ ಅಲಿಗೇಷನ್, ಲೆಟ್ ದಮ್ ಗೋ ಅಂಡ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಕಾಂಪಿಟೇಟಿವ್ ಅಥಾರಿಟಿ, ಐ ವಿಲ್ ಆನ್ಸರಬಲ್ ಅಂಡ್ ಐ ವಾಂಟ್ ಟು ಪುಟ್ ಇಟ್ ಆನ್ ರೆಕಾರ್ಡ್, ಐ ಆಮ್ ಎನ್ ಅಡ್ವೊಕೇಟ್. ಓಕೆ, ಇಲ್ಲಿ ತಮಾಷೆ ಮಾಡಕ್ಕೆ ಬಂದಿಲ್ಲ. ಎಷ್ಟೋ ಜನ ಎನ್ರೋಲ್ಮೆಂಟ್ ಮಾಡೋದನ್ನೇನೆ ಬಾಳಬಾರ್ದು, ಬಾಳಗಳು ಬಾಳ್ತಾ ಇದ್ದಾರೆ ನಮಗೆ ಗೊತ್ತಿದೆ. ಆಮೇಲೆ ರಹೇಬಾದ್ ಬಾರ್ ಕೌನ್ಸಿಲ್ ಎಲ್ಲಾ ಬಾರ್ ಕೌನ್ಸಿಲ್ ಬಗ್ಗೆನೂ ನಮಗೆ ನಂಬಿಕೆ ಇದೆ. ನನ್ನ ಮೇಲೆ ಅಲಿಗೇಷನ್ ಮಾಡೋ ಅಂತ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಡೋ ಆಪ್ಷನ್ ಇದೆ, ಕೊಟ್ಕೊಳ್ಬೋದು. ನಾವು ಯಾರ ಮುಂದೆ ಬೇಕಾದ್ರೂ ಹೋಗಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಳ್ತೀವಿ. ನಾನು ಪ್ರತಿ ಕ್ಷಣ ನಾನು ಸತ್ಯವಂತ, ನಾನು ಎದೆ ತೆಗೆದು ಪ್ರತಿ ಸೋರಿಸ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾನು ಬಂದಿರೋದು ನನ್ನ ಕಕ್ಷಿದಾರ ಕೆಲಸ ಮಾಡಲಿಕ್ಕೆ. ನನ್ನ ಮೇಲೆ ಅಲಿಗೇಷನ್ ಬಂದರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸಂಬಂಧಪಟ್ಟವ್ರು ಬೇಕಾದ್ರೆ ಹೋಗಿ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಕೊಳ್ಳಿ. ವಿ ಡೋ ನಾಟ್ ಹ್ಯಾವ್ ಎನ್ ಇಶ್ಯೂ. ದೇರ್ ಆರ್ 3 ಅಡ್ವೊಕೇಟ್ಸ್ ಆನ್ ರೆಕಾರ್ಡ್. ಯುವತಿಯ ಪರವಾಗಿ ಇಬ್ಬರು ಕರ್ನಾಟಕದ ಬಾರ್ ಕೌನ್ಸಿಲ್ನವರು, ಒಬ್ಬರ ದೆಹಲಿಯವರು ಆನ್ ರೆಕಾರ್ಡ್ ಇದ್ದೀವಿ. ಸೊ ಹಾಗಾಗಿ ಪದೇ ಪದೇ ನಮ್ಮ ನಿಶ್ಚಯ ಬಗ್ಗೆ, ಪದೇ ಪದೇ ನಮ್ಮ ಅಡ್ವೊಕೇಟ್ಸ್ ಆಗಿ